ಈ ವಿಡಿಯೋದಲ್ಲಿ ಮರದಿಲ್ಲದೆ ಕರಿಮೆಣಸನ್ನು ಬೆಳೆಯುವ ಆಸಕ್ತಿದಾಯಕ ವಿಧಾನವನ್ನು ನಾವು ವಿವರಿಸುತ್ತೇವೆ. ಕರಿಮೆಣಸು ಕೃಷಿಯನ್ನು ಪ್ರಾಥಮಿಕ ಬೆಳೆಯಾಗಿ ಕೇಂದ್ರೀಕರಿಸಲು ಬಯಸುವ ರೈತರಿಗೆ ಈ ವಿಧಾನ ಸೂಕ್ತವಾಗಿದೆ. ಈ ವಿಧಾನವು ಮರಗಳ ಸಮಯ, ಗೊಬ್ಬರ, ನೀರು ಮತ್ತು ನಿರ್ವಹಣೆಯನ್ನು ಉಳಿಸಲು ಸಹಾಯ ಮಾಡುತ್ತದೆ. ಮುಂಬರುವ ಕಂತುಗಳಲ್ಲಿ ನಾವು ಈ ಯೋಜನೆಯ ಪ್ರಗತಿಯನ್ನು ದಾಖಲಿಸುತ್ತೇವೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಈ ಮಾಹಿತಿಯಿಂದ ಲಾಭ ಪಡೆಯುವ ಯಾರೊಂದಿಗೂ ಹಂಚಿಕೊಳ್ಳಿ. ನಾವು ಬಳಸುತ್ತಿದ್ದೇವೆ 15 ಅಡಿ ಉದ್ದದ 4 ಇಂಚಿನ ಪಿವಿಸಿ ಪೈಪ್. ಪೈಪ್ ಅನ್ನು 2 ತುಂಡುಗಳಾಗಿ ಕತ್ತರಿಸಲಾಗುತ್ತದೆ, 5 ಅಡಿ ಮತ್ತು 10 ಅಡಿ ಉದ್ದ. ಮುಂದೆ ನಾವು 8 mm ಕಬ್ಬಿಣದ ರಾಡ್ ಅನ್ನು ಬಳಸುತ್ತಿದ್ದೇವೆ. ನಾವು 1.5 ಅಡಿ ಉದ್ದದ 4 ತುಂಡುಗಳನ್ನು ಕತ್ತರಿಸುತ್ತೇವೆ. 2 ಪಿವಿಸಿ ಪೈಪ್ ತುಂಡುಗಳ ಮೇಲೆ 2 ರಂಧ್ರಗಳನ್ನು ಕೊರೆಯಲಾಗುತ್ತದೆ. ಒಂದನ್ನು ಮೇಲಿನ ವಿಭಾಗವಾಗಿ ಮತ್ತು ಇನ್ನೊಂದನ್ನು ಕೆಳಗಿನ ವಿಭಾಗವಾಗಿ ಬಳಸಲಾಗುತ್ತದೆ. 1 ರಂಧ್ರವನ್ನು ಇನ್ನೊಂದರ ಮೇಲೆ ಕೊರೆಯಲಾಗುತ್ತದೆ ಮತ್ತು ಲೋಹದ ಕಡ್ಡಿಗಳನ್ನು ಸೇರಿಸಿದಾಗ ಅದು ಪ್ಲಸ್ ಆಕಾರವನ್ನು ರೂಪಿಸುತ್ತದೆ. ಮಳೆಗಾಲದಲ್ಲಿ ನೀರಿನ ಒಳಚರಂಡಿಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಬೇಸಿಗೆಯಲ್ಲಿ ಮೆಣಸು ಬಳ್ಳಿಗೆ ನೀರುಣಿಸಲು ಡ್ರೈನ್ ಹೋಲ್ ಅನ್ನು ಕೊರೆಯಲಾಗುತ್ತದೆ. ಡ್ರೈನ್ ಹೋಲ್ ನೆಲದಿಂದ 1/2 ಅಡಿ ಇರಬೇಕು, ಆದ್ದರಿಂದ ಕೆಳಗಿನ ವಿಭಾಗದಿಂದ 2.5 ಅಡಿ ಇರಬೇಕು. ನಾವು 2 ಅಡಿ ಆಳ ಮತ್ತು 2 ಅಡಿ ಅಗಲವಿರುವ ಹಳ್ಳವನ್ನು ಅಗೆಯುತ್ತೇವೆ. ನಾವು ನಂತರ ಪಿವಿಸಿ ಪೈಪ್ನ ಕೆಳಗಿನ ಭಾಗವನ್ನು ಪಿಟ್ನಲ್ಲಿ ಇಡುತ್ತೇವೆ. ಸ್ಪಿರಿಟ್ ಮೀಟರ್ನೊಂದಿಗೆ ಸರಿಯಾದ ಮಟ್ಟವನ್ನು ಖಚಿತಪಡಿಸಿದ ನಂತರ ನಾವು ಕೆಳಭಾಗವನ್ನು ಕಾಂಕ್ರೀಟ್ನಿಂದ ಮುಚ್ಚುತ್ತೇವೆ. ನೀವು ಬೇಸ್ನ 1 ಅಡಿ ಉದ್ದವನ್ನು ಕಾಂಕ್ರೀಟ್ ಮಾಡಿ ಮತ್ತು ಲೋಹದ ಕಾಲುಗಳನ್ನು ಸಂಪೂರ್ಣವಾಗಿ ಕಾಂಕ್ರೀಟ್ನಲ್ಲಿ ಮುಚ್ಚಬೇಕು ಎಂದು ಖಚಿತಪಡಿಸಿಕೊಳ್ಳಿ. ಪಿವಿಸಿ ಸ್ತಂಭದ ನೆಲೆಯನ್ನು ಬಲಪಡಿಸುವ ಮುಂದಿನ ಹಂತವಾಗಿ ಡ್ರೈನ್ ಹೋಲ್ ತನಕ ಪೈಪ್ ಒಳಗೆ ಕಾಂಕ್ರೀಟ್ ಅನ್ನು ತುಂಬಿಸಿ ಮೆಣಸು ಬಳ್ಳಿಯ ತೂಕ ಮತ್ತು ಗಾಳಿಯ ಪರಿಸ್ಥಿತಿಗಳನ್ನು ತಡೆದುಕೊಳ್ಳಲು ಬೇಸ್ಗೆ ಸಾಧ್ಯವಾಗುತ್ತದೆ ಎಂದು ಇದು ಖಚಿತಪಡಿಸುತ್ತದೆ. ಕೆಳಗಿನ ವಿಭಾಗವನ್ನು ಗುಣಪಡಿಸಿದ ನಂತರ ಈ ಸೆಟಪ್ನ ಜೋಡಣೆಯನ್ನು ಪೂರ್ಣಗೊಳಿಸಲು ನಾವು ಪಿವಿಸಿ ಪೈಪ್ನ ಮೇಲಿನ ವಿಭಾಗವನ್ನು ಇರಿಸಿದ್ದೇವೆ. ಮೇಲಿನ ವಿಭಾಗದಲ್ಲಿ ಸೇರಿಸಲಾದ 2 ರಾಡ್ಗಳನ್ನು ಮೆಣಸು ಬಳ್ಳಿಗಳನ್ನು ಸುಲಭವಾಗಿ ಸಮರುವಿಕೆಯನ್ನು, ಕೊಯ್ಲು ಮತ್ತು ಬಳ್ಳಿಯ ನಿರ್ವಹಣೆಗಾಗಿ ತಿರುಗಿಸಲು ಬಳಸಲಾಗುತ್ತದೆ. ಬಳ್ಳಿಯನ್ನು ಎತ್ತರವಾಗಿ ಬೆಳೆಯುತ್ತಿದ್ದಂತೆ ನಾವು ಪಿವಿಸಿ ಪೈಪ್ಗೆ ಕಟ್ಟುತ್ತೇವೆ. ಈ ಪ್ರಯೋಗಕ್ಕಾಗಿ ನಾವು 2 ತೆಕ್ಕೇನ್ ಪೆಪ್ಪರ್ ಸಸಿಗಳನ್ನು ಬಳಸುತ್ತಿದ್ದೇವೆ. ಹೊಸ ಸಸಿ ಮೂಲವನ್ನು ಗೋಬ್ರಾ ಮರದ ಕೊಂಬೆಗಳಿಂದ ಮುಚ್ಚಲಾಗಿದ್ದು ಅದು ಹೆಚ್ಚಿನ ತಾಪಮಾನದಿಂದ ರಕ್ಷಿಸುತ್ತದೆ ಮತ್ತು ಸಮಯದೊಂದಿಗೆ ಗೊಬ್ಬರವಾಗಿ ಬದಲಾಗುತ್ತದೆ. ನಾವು ಈ ವಿಧಾನವನ್ನು ಶ್ರೀ ಹಸನ್ ಕುಟ್ಟಿ ಅವರಿಂದ ಕಲಿತಿದ್ದೇವೆ ಮತ್ತು ಮಲಯಾಳಂನಲ್ಲಿ ಅವರ ವಿಡಿಯೋವನ್ನು ಸಹ ವಿವರಣೆಯಲ್ಲಿ ಲಿಂಕ್ ಮಾಡಲಾಗಿದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ಯೋಜನೆಯ ಪ್ರಗತಿಯನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇವೆ.